Yes, well, good morning, my dear students. Welcome back to Canada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಜ್ಜಯ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ 5ನೇ ತರಗತಿಯವರಿಗೆ ಗದ್ಯ ಭಾಗ ಆಗಿತ್ತಲ್ವಾ, ನಾನು ಮತ್ತೆ ಹುಂಚಿಮರ. ಇವಾಗ ಇವತ್ತಿನ ತರಗತಿಯಲ್ಲಿ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ. ಪದ್ಯ ಭಾಗದಲ್ಲಿ ಯಾವುದು? ಬೇವು ಬೆಲ್ಲದೊಳಿಡಲೇನು ಫಲ. ನೋಡಿ, ಈ ಬೇವು ಬೆಲ್ಲದೊಳಿಡಲೇನು ಫಲ ಎನ್ನುವಂತಹ ಒಂದು ಪದ್ಯ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ನೋಡಿ, ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಲ್ವಾ? ಆತ ಹುಟ್ಟಿದಾಗಿನಿಂದಲೇ ಕೆಟ್ಟ ಕೆಲಸವನ್ನ ಮಾಡ್ತಾ ಬಂದು ಒಳ್ಳೆಯ ಜನರಿಗೆಲ್ಲರಿಗೂ ಸಹ ಕೆಟ್ಟ ಬುದ್ಧಿಯನ್ನು ಕಲಿಸಿ ತಾನು ಕೆಟ್ಟವನಾಗಿ ಸಮಾಜವನ್ನ ಹಾಳು ಮಾಡುವಂತಹ ವ್ಯಕ್ತಿ. ಅದಕ್ಕೆ ಆತನಿಗೆ ಆತ ಕೆಟ್ಟನಾಗಿದ್ದು ಹೀನ ಕೃತ್ಯಗಳನ್ನೆಲ್ಲ ಮಾಡಿದ್ದು ಆತ ದೇವರನ್ನ ಜಪ ಮಾಡಿದರೆ, ಮಂತ್ರವನ್ನ ಪಠನೆಯನ್ನ ಮಾಡಿದರೆ ಏನ್ ಫಲ ಬಂತು ಅನ್ನುವಂತಹದ ನಾವು ತಿಳಿತಾ ಹೋಗ್ಬೋದು ಅಲ್ವಾ? ನಿನ್ ಪ್ರತಿನಿತ್ಯ ಮೋಸ ವಂಚನೆ ಮಾಡ್ತಾ ಇರೋ, ಹೋಮ ಹವನ ಯಜ್ಞ ಎಲ್ಲ ಮಾಡಿಸು, ಏನು ಫಲ ಬರಲ್ಲ. ಒಂದು 4 ಜನಕ್ಕೆ ಒಳ್ಳೆ ಕೆಲಸವನ್ನ ಮಾಡಿದರೆ, ನೀನು ದಾನ ಧರ್ಮ ಇವೆಲ್ಲವೂ ಮಾಡಿದರೆ ನಿನಗೆ ಆ ದೇವರು ಕಾಪಾಡ್ತಾನೆ ಎನ್ನುವಂತಹ ಒಂದು ಅಂಶವನ್ನು ನಾವು ನೆನಪಲ್ಲಿಟ್ಕೋಬೇಕು ಅಲ್ವಾ? ಹಾಗಾದ್ರೆ ನಾವು ಈ ಬೇವು ಬೆಲ್ಲದೊಳಿಡಲಿ ಏನು ಫಲ, ಈ ಗೀತೆಯನ್ನ ಬರೆದಂತವರು ಯಾರು? ಪುರಂದರ ದಾಸರು. ನೋಡಿ, ದಾಸರಲ್ಲಿಯೇ ಶ್ರೇಷ್ಠ ದಾಸ ಪುರಂದರ ದಾಸ. ತಮ್ಮ ಕೀರ್ತನೆಯಲ್ಲಿಯೇ ಸಮಾಜವನ್ನ ಮತ್ತು ಸಮಾಜದಲ್ಲಿರುವ ಜನರನ್ನ ಬದಲಾವಣೆಯನ್ನು ತರುವುದರ ಮೂಲಕ ಅವರು ವಿಶ್ವವಿಖ್ಯಾತಿಯನ್ನೇ ಪಡೆದಿದ್ದಾರೆ. ಕನಕದಾಸರು, ಪುರಂದರ ದಾಸರು, ಹೀಗೆ ಹಲವಾರು ದಾಸರು ನಮಗೆ ಉದಾಹರಣೆಗೆ ಸಿಗ್ತಾ ಹೋಗ್ತಾರೆ ಅಲ್ವಾ? ದಾಸ ಸಾಹಿತ್ಯದಲ್ಲಿಯೇ ಶ್ರೇಷ್ಠ ಸಾಹಿತ್ಯಗಳಾದಂತಹ ಕನಕದಾಸರಾಗಿರ್ಬೋದು, ಪುರಂದರ ದಾಸರಾಗಿರ್ಬೋದು, ಹೀಗೆ ಹಲವಾರು ದಾಸರುಗಳು ನಮಗೆ ಅವರು ತಮ್ಮದೇ ಆದಂತಹ ಕೀರ್ತನೆಗಳಲ್ಲಿ, ತಮ್ಮದೇ ಆದಂತಹ ಕೀರ್ತನಾ ಸಾಹಿತ್ಯದಲ್ಲಿ ಸಮಾಜವನ್ನ ಬದಲಾಯಿಸುವ ಸಲುವಾಗಿ, ಸಮಾಜದಲ್ಲಿರುವಂತಹ ಕೆಲವೊಂದು ಮೌಢ್ಯಗಳನ್ನ ತಿದ್ದುವ ಸಲುವಾಗಿ, ತಮ್ಮ ಕೆಲವರ ವ್ಯಕ್ತಿತ್ವದ ಮೇಲೆ ಆಧಾರಿತ ನಿರ್ಧರಿತವಾಗಿರುವಂತಹ ಅಂಶಗಳನ್ನ ಆಧರಿಸಿ ಅವರು ವಚನಗಳನ್ನ ಸೃಷ್ಟಿಸಿದ್ದಾರೆ. ಜೀವನದ ಆಗು ಹೋಗುಗಳ ಬಗ್ಗೆ, ಕಷ್ಟ ಸುಖದ ಬಗ್ಗೆ, ನೋವು ನಲಿವಿನ ಬಗ್ಗೆ ಅಲ್ವಾ, ಕೊಟ್ಟು ತಗೊಳ್ಳುವುದರ ಬಗ್ಗೆ, ಹೀಗೆ ಹಲವಾರು ಬಗ್ಗೆ ನಮ್ಮ ದಾಸ ಸಾಹಿತ್ಯದ ಕೀರ್ತನೆಗಳನ್ನ ರಚಿಸಿದ್ದಾರೆ. ಅರ್ಥ ಆಗ್ತಿದೆಯಾ? ಬನ್ನಿ, ಹಾಗಾದ್ರೆ ಬೇವು ಬೆಳ್ಳದೊಳ್ಳಲ್ಲಿ ಏನು ಫಲ ಎಂಬುವಂತಹ ಗೀತೆಯನ್ನು ರಚಿಸಿರುವಂತಹ ಪುರಂದರ ದಾಸರು ಇವರ ಒಂದು ಪರಿಚಯವನ್ನ ನೋಡ್ತಾ ಹೋಗೋಣ. ಬೇವು ಬೆಳ್ಳದೊಳಿಡಲೇನು ಫಲ. ಪದ್ಯ ಆರು, ಬೇವು ಬೆಲ್ಲ ದೊಳಿಡಲೇನು ಫಲ, ಬೇವು ಬೆಲ್ಲದೊಳಿಡಲೇನು ಫಲ. ಪುರಂದರ ದಾಸರು. ಪುರಂದರ ದಾಸರು ಅಲ್ವಾ? ತರಗತಿ 5, ಪದ್ಯ ಭಾಗ. ಹಾಗಾದ್ರೆ ಪುರಂದರದಾಸರ ಒಂದು ಪರಿಚಯವನ್ನು ನಾನು ಒಮ್ಮೆ ಓದ್ತೀನಿ, ಅನಂತರ ಬೋರ್ಡ್ ಮೇಲೆ ಬರ್ತೀನಿ ಆಯ್ತಾ? ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಕ್ರಿಸ್ತಶಕ ಸುಮಾರು 1480ರಲ್ಲಿ ಜನಿಸಿದ್ದರು. ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಪೂರ್ವದ ಹೆಸರು ಶ್ರೀನಿವಾಸ ನಾಯಕ.
ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು. ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ಪುರಂದರದಾಸರು ಕರ್ನಾಟಕದ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಅವರ ಅಂಕಿತ ಪುರಂದರ ವಿಠಲ. ನೋಡಿ, ನಮ್ಮ ಪುರಂದರದಾಸರು ವಚನಗಳನ್ನ ಮತ್ತು ವಚನದಲ್ಲಿರುವಂತಹ ಒಂದು ಸಾಹಿತ್ಯದ ವೈಶಿಷ್ಟ್ಯವನ್ನ ತಮ್ಮ ಸಂಗೀತದಲ್ಲಿಯೇ ಅವರು ಹೇಳಿ ಜನರಿಗೆ ಸಾರಿದ್ದಾರೆ, ವಿಶ್ವಕ್ಕೆ ಸಾರಿದ್ದಾರೆ ಅಲ್ವಾ. ನೋಡಿ, ಸಂಗೀತದ ಪಿತಾಮಹ ಯಾರಂತ ಕೇಳಿದ ತಕ್ಷಣನೇ ಪುರಂದರದಾಸರು ಅಂತ ಹೇಳಿ ನಮಗೆ ಮೊದಲಿಗೆ ನೆನಪಿಗೆ ಬರ್ಬೇಕು. ರೈಟ್ ಡೌನ್. ಕೃತಿಕಾರರ ಪರಿಚಯ. ಕೃತಿಕಾರರು ಯಾರು? ಪುರಂದರದಾಸರು. ಪುರಂದರ ದಾಸರು ಅಲ್ವಾ. ಜನನ ಎಷ್ಟು ಜನಿಸ್ತಾರೆ ಅವರು? ಕ್ರಿಸ್ತ ಶಕ 1480 ಅಲ್ವಾ. 480 ಅವರು ಜನಿಸ್ತಾರೆ. ಸ್ಥಳ ಯಾವುದಲ್ಲಿ? ಮಹಾರಾಷ್ಟ್ರದ ಪುರಂದರಗಡದಲ್ಲಿ. ಮಹಾರಾಷ್ಟ್ರದ ಪುರಂದರಗಡ. ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಜನಿಸ್ತಾರೆ. ತಂದೆ ವರದಪ್ಪ, ವರದಪ್ಪ ನಾಯಕ, ವರದಪ್ಪ ನಾಯಕ. ತಾಯಿ ಸರಸ್ವತಿ. ತಾಯಿಯರು ಸರಸ್ವತಿ. ಇವರ ಗುರುಗಳು ಯಾರು? ಪುರಂದರದಾಸರ ಗುರುಗಳು ಯಾರು? ಗುರು ವ್ಯಾಸರಾಯರು. ಪುರಂದರದಾಸರ ಗುರು ಯಾರು? ವ್ಯಾಸರಾಯರು. ಅರ್ಥಕ್ಕಿದೆಯಾ? ಇವರ ಅಂಕಿತ ನಾಮ ಪುರಂದರ ವಿಠಲ. ಪುರಂದರ ವಿಠಲ ಅಂತಿದೆಯಾ? ಇವರನ್ನ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಹೇಳಿ ಕರೀತಾರೆ. ಕರ್ನಾಟಕ ಸಂಗೀತ ಪಿತಾಮಹ ಅಲ್ವಾ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ಇವ್ರನ್ನ ಕರೀತಾರೆ. ನೋಡಿ, ಪುರಂದರದಾಸರು ತಮ್ಮ ಜೀವನದಲ್ಲಿ ಅವರು ವೃತ್ತಿ ಆಭರಣ ವ್ಯಾಪಾರ ವೃತ್ತಿಯಾಗಿತ್ತು ಅಲ್ವಾ. ಪುರಂದರದಾಸರ ವೃತ್ತಿ ಅದು. ಇವರ ವೃತ್ತಿ ಆಭರಣ ವ್ಯಾಪಾರಿ ಅಂತಿದೆಯಾ? ನೋಡಿ, ಇವರು ಆಭರಣ ವ್ಯಾಪಾರಿಯಾಗಿದ್ರು. ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಿಂದಾಗಿ ಅವರು ವೈರಾಗ್ಯವನ್ನ ತಾಳಿ ದಾಸರಾಗಿ ಬದಲಾವಣೆ ಹೊಂದುತ್ತಾರೆ. ಗುರುಗಳ ಹತ್ರ ಮೊರೆ ಹೋಗಿ ಅವರು ಮೋಕ್ಷವನ್ನ ಪಡಿತಾರೆ. ಅರ್ಥ ಆಗ್ತಿದೆಯಾ? ಆ ಘಟನೆ ಏನು ಅಂತ ಅಂದ್ರೆ, ಅವ್ರ ಹೆಂಡತಿ
ತುಂಬಾ ಭಕ್ತೆ, ದೈವ ಭಕ್ತೆ ತುಂಬಾ ವಿಠಲ. ಪಾಂಡುರಂಗ ವಿಠಲನ ಆರಾಧ್ಯ ದೈವ, ಅವರು ಪುರಂದರದಾಸರ ಹೆಂಡತಿ ಆರಾಧ್ಯ ದೇವಿ ಪಾಂಡುರಂಗ ವಿಠಲ. ಅವರು ತುಂಬಾ ದೇವರ ಭಕ್ತಿಯನ್ನ ಮಾಡ್ತಾ ಇದ್ರಂತೆ. ಪುರಂದರದಾಸರ ಆಭರಣ ವ್ಯಾಪಾರಿಗಳಲ್ವಾ, ತುಂಬಾ ಜಿಪುಣರು, ತುಂಬಾ ಸಿಟ್ಟಿನವರು, ತುಂಬಾ ಜುಗ್ಗರು. ಅಲ್ಲಿ ಒಂದು ರೂಪಾಯಿ ಖರ್ಚು ಮಾಡ್ತಿರಲಿಲ್ಲ ಪುರಂದರದಾಸರು. ಅವರ ಹೆಂಡತಿ ಅಪಾರವಾದಂತಹ ದೈವ ಭಕ್ತಿ ಉಳ್ಳವಳು. ದಾನ ಧರ್ಮದಲ್ಲಿ ಅವರ ಹೆಂಡತಿ ಮುಂದಾಗಿದ್ದರು. ಅರ್ಥ ಆಗ್ತಿದೆಯಾ? ಒಂದು ದಿನ ಇವರನ್ನ ಪರೀಕ್ಷೆ ಮಾಡಿದಕ್ಕೋಸ್ಕರನೇ ಆ ಪಾಂಡುರಂಗ ವಿಠಲನೇ ಧರೆಗಿಳಿದು ಬಂದಂತೆ ಅನಿಸುತ್ತದೆ. ಒಬ್ಬ ಭಿಕ್ಷುಕ ಬಂದು ಪುರಂದರದಾಸರ ಹತ್ರ ಹೋಗ್ತಾರೆ. ಪುರಂದರದಾಸರ ಹತ್ರ ಹೋಗಿ ಕೇಳ್ತಾರೆ, ದಾನ ಕೊಡಪ್ಪ ನನಗೇನಾದ್ರು ಅಂತ ಹೇಳಿ. ಇವರೇನ್ ಮಾಡ್ತಾರೆ, ಅವರನ್ನ ಬೈದು ಓಡಿಸ್ತಾರೆ. ಬೈದು ಓಡಿಸ ತಕ್ಷಣ ಅದೇ ಭಿಕ್ಷುಕ ಬೇರೆ ಯಾರು ಅಲ್ಲ, ಪಾಂಡುರಂಗ ವಿಠಲನೇ. ಆ ದೇವರೇ, ಅದು ದೇವರೇ, ದೈವವೇ ಧರೆಗಿಳಿದು ಬಂದಿರ್ತದೆ. ಅದೇ ಆ ಭಿಕ್ಷುಕ, ಭಿಕ್ಷುಕನ ವೇಷದಲ್ಲಿ ದೇವರು ಬಂದಿರ್ತದೆ ಅಲ್ವಾ. ಸೊ ಹಾಗೆ ಮತ್ತೆ ಹೆಂಡತಿ ಹತ್ರ ಬರ್ತಾರೆ ಅವರು. ಆ ಭಿಕ್ಷುಕ ಬರುತ್ತೆ, ಏನಾದ್ರೂ ದಾನ ಕೊಡಮ್ಮ ಅಂತ ಹೇಳಿ ಕೇಳ್ತಾರೆ ಅವ್ರ ಹೆಂಡತಿ ಹತ್ರ. ಇವ್ರು ಮನೇಲಿ ಇರ್ತಾರೆ ಅವ್ರ ಹೆಂಡತಿ ಅಲ್ವಾ. ಮನೇಲಿದ್ದಾಗ ಅವ್ರ ಮನೇಲಿ ಏನು ಕೊಡಕ್ಕೆ ಏನೂ ಇರಲ್ಲ ಅವ್ರ ಹೆಂಡತಿ ಹತ್ರ. ಯಾಕಂದ್ರೆ ಇವರು ಮೊದಲ ಹೆಸರು ಶ್ರೀನಿವಾಸ ನಾಯಕ, ಪೂರ್ವದ ಹೆಸರು. ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಪೂರ್ವದ ಹೆಸರೇನು? ಶ್ರೀನಿವಾಸ ನಾಯಕ. ಮನೆಗೆ ಬರ್ತಾರೆ ಭಿಕ್ಷುಕ, ನಂತರ ಏನೂ ಇಲ್ಲ ಕೊಡೋದಕ್ಕೆ ಅಂತ ಹೇಳಿ ಶ್ರೀನಿವಾಸ ನಾಯಕ ಅಂದ್ರೆ ಪುರಂದರದಾಸರ ಹೆಂಡತಿ ಹೇಳ್ತಾರೆ. ಅವಾಗ ಪುರಂದರದಾಸರ ಹೆಂಡತಿಯ ಮೂಗ್ಬಟ್ಟು ಇರುತ್ತಲ್ವಾ, ಆ ಮೂಗ್ಬಟ್ಟನ ತೆಗೆದು ಆ ಭಿಕ್ಷುಕನಿಗೆ ದಾನವಾಗಿ ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಆ ಭಿಕ್ಷುಕ ಏನ್ ಮಾಡ್ತಾನೆ, ಆ ಮೂಗ್ಬಟ್ಟನ ತಗೊಂಡೋಗಿ ಅದೇ ಪುರಂದರದಾಸರು ಅದೇ ಶ್ರೀನಿವಾಸ ನಾಯಕ ಹತ್ರ ಹೋಗಿ ಮಾರೋದಕ್ಕೆ ಅಂತ ಹೋಗ್ತಾರೆ. ಮಾರದಕ್ಕೆ ಅಂತ ಹೋದಾಗ ಅವರಿಗಲ್ಲಿ, ಯೋ ಇದು ನನ್ನ ಹೆಂಡತಿಯ ಮೂಗ್ಬಟ್ಟು ಇದು. ಕೆಲವರಿಗೆ ಗೊತ್ತಿರುತ್ತಲ್ವಾ ಏನ್ ಅವರ ಏನೇನ್ ಕೊಡ್ಸಿರ್ತಾರೆ, ಏನೇನ್ ಕೊಡ್ಸಿರ ಅವ್ರ ಹೆಂಡತಿಯವ್ರ ಗಂಡಂಗೆ ಅಂತ ಹೇಳಿ. ಇದು ನನ್ನ ಹೆಂಡತಿ ಇದ್ದಂಗೆ ಇದೆಯಲ್ಲ ಮೂಗ್ಬಟ್ಟು ಅಂತ ಹೇಳಿ ನೋಡ್ತಾರೆ. ನೀನ್ ಇಲ್ಲೇ ಇರೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ, ನಾನು ಹೋಗಿ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಪುರಂದರದಾಸರು ಹೋಗಿ ಹೇಳ್ತಾರೆ. ಪುರಂದರದಾಸರು ಹೋಗಿ ಹೇಳಿ ಈ ಕಡೆ ಮನೆಗೆ ಬರ್ತಾರೆ. ಹೆಂಡತಿ ಕೇಳ್ತಾರೆ, ಎಲ್ಲಿ ಮೂಗ್ಬಟ್ಟು ಅಂತ ಹೇಳಿ. ಅವ್ರು ಮೂಗಲೇ ಇರುತ್ತೆ ಮೂಗ್ಬಟ್ಟು, ಹಾಗಾದ್ರೆ ಈ ಮೂಗ್ಬಟ್ಟು ಎಲ್ಲಿಂದ ಬಂತು ಅಂತ ಹೇಳಿ ಅಲ್ಲೊಂದು ಘಟನೆ ನಡೆದಿದೆ. ಆ ಇದರಿಂದಾಗಿ ವೈರಾಗ್ಯವನ್ನ ತಾಳಿಯವರು, ಎಲ್ಲವೂ ನಶ್ವರ, ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಅವರು ವೈರಾಗ್ಯವನ್ನ ತಾಳಿ ದಾಸ ಸಾಹಿತ್ಯ ಆಗಿ ಬದಲಾವಣೆ ಹೊಂದು ಕೀರ್ತನೆಗಳನ್ನ ರಚಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಇದಿನ್ನು ಇನ್ನು ಮುಂದೆ ದೊಡ್ಡ ಕಥೆ ಇದೆ, ಅದು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಅದನ್ನ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಓಕೆನಾ? ಕವಿ ಪರಿಚಯ ಅರ್ಥ ಆಯ್ತಲ್ವಾ ನಿಮಗೆ ಇವಾಗ? ಎಸ್, ಸರಿ, ಓಕೆ. ನೋಡಿ, ಹುಟ್ಟು ಗುಣ ಸುಟ್ಟರು ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾನುಫಲವನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ನೋಡಿ, ಹುಟ್ಟು ಗುಣ ಸುಟ್ಟರು ಹೋಗುವುದಿಲ್ಲ. ನಾವು ಬೈತಿದ್ದೀವಲ್ಲ ಕೆಲವರಿಗೆ, ಹುಟ್ಟುಗುಣ ಸುಟ್ಟರು ಹೋಗಲ್ಲ. ನಾಯಿ ಬಲೆ ಆಗುತ್ತಿದ್ರು ಡೊಂಕೆ ಅದು, ಅರ್ಥ, ಅದು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಇವನು ಹುಟ್ಟಿದ್ದಾನೆ, ಕೆಟ್ಟ ಗುಣಗಳನ್ನ ತಗೊಂಡು ಹುಟ್ಟುಬಿಟ್ಟಿದ್ದಾನೆ. ಇವನನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಮಾಡಿದರೂ ನಿರ್ವಹಿಸಿದರೂ ಅದರಿಂದ ಫಲಾನುಫಲಗಳನ್ನ ಅಪೇಕ್ಷಿಸಬಾರದು. ನೋಡಿ, ಒಂದು ನಾನು ದಾನ ಧರ್ಮವನ್ನ ಮಾಡಿದರೆ, ಒಬ್ಬ ವ್ಯಕ್ತಿಗೆ ಒಳ್ಳೆ ಕೆಲಸವನ್ನ ಮಾಡಿದರೆ ಅವರಿಂದ ನಾವು ಒಂದು ಫಲಾನುಫಲವನ್ನು ಬಯಸಬಾರ್ದು. ಈಗ ನಾನು ನಿಮಗೆ ಒಂದೊತ್ತು ಊಟ ಹಾಕಿದ್ದೀನಿ ಅಂದ ತಕ್ಷಣ ನೀನು ನನಗೆ ನಾಳೆ ಒಂದೊತ್ತು ಊಟ ಹಾಕ್ಲೇಬೇಕು ಅಂತೇಳಿ ಬಯಸಬಾರ್ದು. ನಿನ್ ದಾನ ಧರ್ಮ ಎಷ್ಟು ಮಾಡ್ತೀಯ ಅಷ್ಟು ನಿನ್ನನ್ನ ಅದು ಕಾಪಾಡುತ್ತೆ ಅಂತ ಹೇಳಿ ಪುರಂದರದಾಸರು ಹೇಳ್ತಿದ್ದಾರೆ. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ. ನೋಡಿ, ನಿರ್ಮಲವಾದಂತಹ ಭಕ್ತಿ, ಮನಸ್ಸಲ್ಲಿ ನಿರ್ಮಲವಾದಂತಹ ಸ್ವಚ್ಛವಾದಂತಹ ಭಕ್ತಿ ಇಲ್ಲದಿದ್ದರೆ ನೀನ್ ಏನ್ ಕೆಲಸ ಮಾಡಿದ್ರು ಸಹ ಅದು ಫಲಿಸೋದಿಲ್ಲ, ನಿಷ್ಫಲ ಆಗ್ತದೆ ಅಂತ ಹೇಳಿ. ಅದೇ ಈಗ ನೀವೊಂದು ಶಿವ ಧ್ಯಾನವನ್ನ ಮಾಡ್ತಾ ಇದ್ರೆ, ಹರಿ ಧ್ಯಾನವನ್ನ ಮಾಡ್ತಾ ಇದ್ರೆ, ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಿರ್ಮಲವಾದಂತಹ ನಿಶ್ಚಲವಾದಂತಹ ತದೇಕ ಚಿತ್ತದಿಂದ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ಮಾತ್ರ ನಿನಗೆ ಫಲ ಕೊಡ್ತದೆ. ಮನಸ್ಸಲ್ಲೊಂದು, ತಲೆಯಲ್ಲೊಂದು. ಮನಸ್ಸಲ್ಲಿ ಮಾಡೋದೆಲ್ಲ ಕೆಟ್ಟ ಕೆಲಸ, ತಲೆಯಲ್ಲಿ ಮಾತ್ರ ಭಕ್ತಿ ಮಾಡೋದು. ಮನಸ್ಸಿಂದ ಭಕ್ತಿ ಮಾಡಿದ್ರೆ ಶಿವ ಒಲ್ದೇ ಒಲಿತಾನೆ ಅಲ್ವಾ. ತಲೆಯಿಂದ ಭಕ್ತಿ ಮಾಡಿದ್ರೆ ಶಿವ ಎಂದಿಗೂ ಒಲಿಯೋದಿಲ್ಲ. ಅರ್ಥ ಆಗ್ತಿದ್ಯಾ? ಇಲ್ಲಿ ಕೆಟ್ಟ ಗುಣಗಳು ತುಂಬಿಕೊಂಡಿದ್ರೆ
ದೇವರು ಎಂದಿಗೂ ಸಹ ನಮ್ಮಲ್ಲಿ ನೆಲೆಸೋದಿಲ್ಲ. ಮೊದಲು ಇಲ್ಲಿ ನಮ್ಮ ಆತ್ಮ ಶುದ್ಧವಾಗಿರಬೇಕು ಅಂತ ಹೇಳಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಯಾವುದರ ಮೂಲಕ? ಬೇವು ಬೆಲ್ಲದೊಳಿಡಲೇನು ಫಲ ಎನ್ನುವಂತಹ ಒಂದು ಕೀರ್ತನೆಯಲ್ಲಿ ಅವರು ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಈ ಒಂದು ಬೇವು ಬೆಲ್ಲದೊಳಿಡಲೇನು ಫಲ ಎಂಬಂತಹ ಒಂದು ಕೀರ್ತನೆಯನ್ನು ನಿಮಗೆ ಕೇಳಿಸ್ಕೊಂಡು ಬರ್ತೀನಿ ಆಯ್ತಾ? ಆ ಕೀರ್ತನೆಯನ್ನು ಎಲ್ಲರೂ ಕೇಳಿಸ್ಕೊಂಡು ಬನ್ನಿ. ಇದು ಗಮಕ ಸಾಹಿತ್ಯದಲ್ಲಿ ಏನು ಫಲ.
ಕೇಳಿಸ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿ ಗಮಕ ಸಾಹಿತ್ಯದಲ್ಲಿ ನಮ್ಮ ಪುರಂದರದಾಸರ ಕೀರ್ತನೆಯನ್ನ ಅವರು ಸಾರಿದ್ದಾರೆ ಅಲ್ವಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ಬನ್ನಿ ನಾನೊಮ್ಮೆ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ಆಯ್ತಾ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರದರೇನು ಫಲ ಕುಟಿಲವ ಬಿಡದಿಹ ಮನುಜರ ಮಂತ್ರವ ಪಠನೆ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ಕಪಟತನದಲ್ಲಿ ಕಾಡುತ ಜನರನ್ನು ಜಪವನು ಮಾಡಿದರೇನು ಫಲ ಕುಪಿತ ತನುವನು ಬಿಡದೆ ನಿರಂತರ ಗೀತೆಯನ್ನೋದಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಗೀತೆ ಎಷ್ಟು ಭಾವಾರ್ಥವನ್ನ ಈ ಪುರಂದರದಾಸರು ತಮ್ಮ ಸಂಗೀತದಲ್ಲಿ ಎಷ್ಟು ಭಾವವನ್ನು ತುಂಬಿ ಎಷ್ಟು ಭಕ್ತಿಯನ್ನು ತುಂಬಿ ಎಷ್ಟು ಜೀವನದ ಒಳಾರ್ಥಗಳನ್ನು ತುಂಬಿ ನಮ್ಮ ಜೀವನದಲ್ಲಿ ಎಂತೆಂಥ ವ್ಯಕ್ತಿಗಳಿದ್ದಾರೆ ಅವರು ಏನೇನ್ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ನಿಘಂಟಿನ ಮೂಲಕ ನಮ್ಮ ಪುರಂದರದಾಸರು ತಮ್ಮ ಸಂಗೀತದ ಮೂಲಕ ಈ ಸಾಹಿತ್ಯವನ್ನ ರಚಿಸಿದ್ದಾರೆ ಅರ್ಥ ಆಗ್ತಿದೆಯಾ ಪ್ರತಿ ವಿದ್ಯಾರ್ಥಿಗಳೇ ಓಕೆ ಇಲ್ಲಿಯವರೆಗೆ ಇರಲಿ ನಾವು ಮುಂದಿನದನ್ನ ಮುಂದಿನ ಈ ಒಂದು ಪದ್ಯದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ವಿವರಣೆಯನ್ನು ತಿಳಿತಾ ಮತ್ತೆ ಪ್ರಶ್ನೋತ್ತರಗಳನ್ನು ಸಹ ನಾವು ತಿಳಿತಾ ಹೋಗೋಣ ಓಕೆನಾ ಥ್ಯಾಂಕ್ ಯು ಸೋ ಮಚ್